ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಿನ್ನೆದು ಸೋಮವಾರದ ವ್ಲಾಗನ್ನು ನಾನು ಮಾಡೇ ಇಲ್ಲ. ಫುಲ್ ಡೇ ನಾನು ಮಲ್ಕೊಂಡೇ ಇದ್ದೆ, ಯಾಕೆಂದರೆ ತುಂಬ ಹುಷಾರಿಲ್ಲಾಗಿತ್ತು, ಜ್ವರನೂ ಸ್ವಲ್ಪ ಬಂದಾಗಿತ್ತು, ಮತ್ತು ಹಲ್ಲೋವು ಕೂಡ. ಅದಕ್ಕೋಸ್ಕರ ನಾನು ನಿನ್ನೆ ಲೋಗನ ಮಾಡಿಲ್ಲ. ನಿನ್ನೆ ಆ್ಯಕ್ಚುಲಿ ಏನು ಸ್ಪೆಷಲ್ ಇಲ್ಲ, ನಾನೇ ಮಲ್ಕೊಂಡಿದ್ದೆ, ಅಂದಮೇಲೆ ಏನು ಸ್ಪೆಷಲ್ ಇಲ್ಲ. ಇವತ್ತು ಮಂಗಳವಾರ, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಕೂಡ ಸ್ವಲ್ಪ ಜ್ವರ ಬಂದಿದೆ ನೋವಿಗೆ, ಒಂದು ಸ್ವಲ್ಪ ನೋವಿದೆ. ಅಂದರೆ ಟ್ಯಾಬ್ಲೆಟ್ ನಿನ್ನೆ ಹೇಳೋ ತಂದುಕೊಟ್ರು, ಮತ್ತು ನೋವು ಕಡಿಮೆ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಇದ್ದೀನಿ, ಅದನ್ನು ತಿಳಿಸ್ಕೊಂಡೇ ಬರ್ತೀನಿ. ತುಂಬಾ ಅದು ಹುಳುಕಾಗಿದೆ, ಅದಕ್ಕೆ ತೆಗೆದುಬಿಡ್ತೀನಿ. ಲಾಸ್ಟ್ ಇಲ್ಲಿ ಹಲ್ಲು ನೋಯ್ತಾ ಇರೋದು, ಲಾಸ್ಟ್ ಎಂಡಲ್ಲಿ ಉಂಟು ಆ ಹಲ್ಲು, ಅದಕ್ಕೆ ತೆಗೆಸ್ಕೊಳ್ತೀನಿ, ಅದನ್ನು ರಿಮೂವ್ ಮಾಡ್ಕೋತೀನಿ. ಹಾಗೆ ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಮೊನ್ನೆ ಇಡೀ ರಾತ್ರಿ ನಿದ್ರೆ ಇಲ್ಲ, ಮತ್ತು ಇನ್ನೇನು ತುಂಬ ನೋವಲ್ಲಿ ನಿದ್ದೆನೂ ಇಲ್ಲ ಸರಿಯಾಗಿ. ಈಗ ಬೆಳಿಗ್ಗೆ ಪಲಾವ್ ಮಾಡೋಕೆ ಇಟ್ಕೊಂಡು ಹಾಗೆ ವೀಡಿಯೋನ ಮಾಡೋಣ ಅಂತ. ಮತ್ತು ಬೋರ್ ಸೌಂಡ್ ನಿಮ್ಗೆ ಕೇಳಿಸ್ತಾ ಇರಬೇಕು ಅಂದರೆ, ಬೋರ್ವೆಲ್ ಇನ್ನೂ ಕೊರಿಸ್ತಾನೆ ಇದ್ದಾರೆ, ಮತ್ತು ಆ ಕಡೆ ಈ ಕಡೆ ಹೊಲದವರು ಕೊರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಲಾರಿಗೆ ಬಂದಿತ್ತಲ್ವಾ, ಅವ್ರ ಹತ್ರನೇ ಕಾಂಟ್ಯಾಕ್ಟ್ ಮಾಡಿ ನಾವು ತೆಗಿಸ್ತೀವಿ ನಾವು ತೆಗಿಸ್ತೀವಿ ಅಂತೇಳಿ ಈಗ ಮತ್ತೆ ಕಂಟಿನ್ಯೂ. ನಿನ್ನೆ ಕೂಡ ಇತ್ತು, ಇವತ್ತು ಕೂಡ ಮಹೇಶಣ್ಣ ಅಂತ ಇಲ್ಲೊಬ್ರದ್ದು ಹೊಲ ಇದೆ, ಅಲ್ಲಿ ಅವರು ಬೋರ್ ಕೊರಿಸ್ತಾ ಇದ್ದಾರೆ. ಸೊ ಸೌಂಡ್ ನಿಮಗೆ ಸ್ವಲ್ಪ ಕೇಳಿಸ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಲೋಗನ ಕಂಟಿನ್ಯೂ ಮಾಡ್ತೀನಿ. ಎಂದಿನಂತೆ ನಿಮ್ಮ ಸಪೋರ್ಟ್ ಇರಲಿ, ಹಾಗೆ ಫುಲ್ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಪಲಾವು ತಿಂದ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ, ಜಸ್ಟು ಅಮ್ಮನ ಇದ್ದಲ್ಲಿ ಹೋಗಿ ಗಂಧ ಎಲ್ಲ ಹಚ್ಕೊಂಡು ಬಂದೆ. ಇವಾಗ ಬಾಗಿಲಿಗೆ ನೀರು ಹಾಕಬೇಕು, ವೇಣು ಪೂಜೆಗೆ ಹೋಗಿದ್ದಾರೆ. ಸೊ ಫ್ರೆಂಡ್ಸು, ಲೋಗನ ಕಂಟಿನ್ಯೂ ಮಾಡ್ತೀನಿ. ಮುಖದಲ್ಲಿ ಇವತ್ತೊಂದು ಸ್ವಲ್ಪ ಕಳೆ ಬಂದಿದೆ. ಯಾವ ಥರ ಆಗಿತ್ತು ಅಂತಂದರೆ, ನಿನ್ನೆ ಅಂತೂ ತುಂಬ ನರ್ವಸ್ ಆಗಿಬಿಟ್ಟಿದ್ದೆ ನಾನು, ಒಂಚೂರು ಕಮ್ಮಿ ಇದೆ, ಟ್ಯಾಬ್ಲೆಟ್ ತೊಗೋಬೇಕು ಇವಾಗ. ಬಸಳೆ ಸೊಪ್ಪಿನ ಹಸಿ ಮಾಡು ಅಂತ ಅಂದ ನನ್ನ ಮಗ, ಅದಕ್ಕೋಸ್ಕರನೇ ಮಜ್ಜಿಗೆ ಇತ್ತು, ಮೊಸರು ಇತ್ತು ಸಾರಿ, ಅದಕ್ಕೋಸ್ಕರ ಮಾಡೋಣ ಅಂತ ಬಂದೆ. ನೋಡಿ ಚೆನ್ನಾಗಿ ಬೆಳ್ಕೊಂಡಿದೆ, ನನಗೆ ಇದನ್ನು ನೋಡೋದೇ ಒಂದು ಹಬ್ಬ ಥರ. ದನನ ಕಾಯ್ತಾ ಇದ್ದೀನಿ, ನನ್ನ ದೇವಿನೇ ಬಂದು ಯಾವತ್ತು ತಿಂತಾಳೋ ಗೊತ್ತಿಲ್ಲ, ಕಾಯ್ತಾ ಇರಬೇಕಷ್ಟೇ. ಸೊ ಎಲ್ಲೇನ ಕಿತ್ಕೊಂಡಾಯ್ತು ಇವಾಗ. ಮತ್ತು ಈಗ ಅಡುಗೆ ಮನೆಗೆ ಬಂದೆ. ನಾಳೆ ನಾನು ಮೊಗೆಕಾಯಿ ದೋಸೆ ಮಾಡ್ತಾ ಇದ್ದೀನಿ. ಸಾಂಬಾರು ಸೌಂತೆ ಅಂತಲೂ ಕೂಡ ಈ ಕಡೆ ಕರೀತಾರಂತೆ. ಅದಕ್ಕೆ ಅಕ್ಕಿ ಮತ್ತು ಸ್ವಲ್ಪ ಮೆಂತೆನ ಹಾಕಿ ನೆನೆಸಿಟ್ಕೊಂಡೆ. ಅದೇ ಥರ ಇವಾಗ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ. ಇದು ಬಸಳೆ ಸೊಪ್ಪನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬೆಂದಮೇಲೆ ತಣಿಸಿ ಮೊಸರಿಗೆ ಹಾಕಿ ಮಿಕ್ಸ್ ಮಾಡೋದು. ನಾನು ಈ ರೆಸಿಪಿಯನ್ನು ಆಲ್ರೆಡಿ ನನ್ನ ಜ್ಯೋತಿ ಬೆಸ್ಟ್ ಟಾಪಿಕ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಕೋಬಹುದು, ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ. ಅದೇ ರೀತಿ ಸ್ವಲ್ಪ ಬಜ್ಜಿ ಮಾಡೋಣ ಅಂತ, ಅಂದರೆ ಆಲೂಗಡ್ಡೆದು. ಓಕೆ, ಇವಾಗ ಊಟ ಎಲ್ಲ ಆದಮೇಲೆ ಬೋರ್ ತೆಗೆಸುವಲ್ಲಿ ಹೋದೆ. ವೇಣು ಕೂಡ ಹೋಗಿದ್ರು, ನಾನು ಮತ್ತು ನನ್ನ ಮಗ ಒಂದು ಸ್ವಲ್ಪ ಹೊತ್ತು ಹೋಗೋಣ ಅಂತ ಹೋದ್ವಿ. ನೋಡಿ ಎಷ್ಟೊಂದು ದೊಡ್ಡ ಮಷೀನ್ ಅಂತ ಹೇಳಿ. ನಮ್ಮ ಕಡೆ ಇದು ತುಂಬಾ ಕಡಿಮೆ ಕಾಣಿಸಿಗೋದು, ಇದಕ್ಕೂ ರೇಟ್ ಕೂಡ ಅಷ್ಟೇ ಇದೆಯಂತೆ. ನನಗೆ ವೇಣು ಹೇಳಿದ್ದು 1.5 ಕೋಟಿ ಹತ್ತಿರ ಇರ್ಬೋದು ಅಂತ ಹೇಳ್ತಾ ಇದ್ದರು. ಅಡುಗೆ ನೀರು ಡೀಸೆಲ್ ಎಲ್ಲ ಸಪ್ಲೈ ಇರುತ್ತೆ, ಟೋಟಲ್ 2 ಒಂದು ಲಾರಿ ಥರ ಇರುತ್ತಪ್ಪ. ಇವಾಗ ನಾನು ಮನೆಗೆ ಬಂದೆ, ಸಂಜೆ ಟೈಮು, ಪಾತ್ರೆ ಎಲ್ಲ ತೊಳಿಬೇಕು ಅಂತ ಬಂದೆ. ನಂತರ ಇಲ್ಲಿ ಮಡಿ ಅರ್ಧಂಬರ್ಧ ಮಾಡಿಟ್ಟದಿತ್ತು, ನಮ್ಮ ಮಾವ ಸ್ವಲ್ಪ ಮಾಡಿಕೊಟ್ಟಿದ್ರು, ಅದನ್ನೇ ಹಾಗೆ ಮುಂದುವರಿಸಿ ಮೆಂತೆ ಮತ್ತು ಕೊತ್ತಂಬರಿನ ಹಾಕ್ಕೊಂಡೆ. ಇದು ಮೊದಲು ಹಾಕಿದ ಕೊತ್ತಂಬರಿ ಇವಾಗ ಜಸ್ಟ್ ಹುಟ್ಕೋತಾ ಇದೆ, ಅಷ್ಟು ಚೆನ್ನಾಗಿ ಬಂದಿಲ್ಲ, ಯಾಕೋ ಗೊತ್ತಿಲ್ಲ. ನೋಡಿ ಇಲ್ಲಿ ನಾನು ಮೆಣಸಿನ ಗಿಡ ಹಾಕಿದ್ದೀನಿ, ಇದು ಪಪಾಯ ಸಸಿ ಚೆನ್ನಾಗಿ ಬಂದಿದೆ, ಹೂ ಬೇರೆ ಬಿಟ್ಕೊಂಡಿದೆ. ಇದು ಕೂಡ ಟೊಮೆಟೊ ಸಸಿನೇ, ಬಟ್ ನಾನು ಹೇಳಿದೆ ಅಲ್ವಾ ಚೆರ್ರಿ ಸಸಿ, ಚೆರ್ರಿ ಟೊಮೆಟೊ ಅಂತ, ಅದಂತೆ ಇದು. ಬಟ್ ನಂಗೆ ಅದು ಅಷ್ಟು ಯೂಸ್ ಇಲ್ಲ, ಬಟ್ ಕೀಳೋಕೆ ಮನಸ್ಸಿಲ್ಲ, ಸುಮ್ಮನೆ ಹಾಗೆ ಬಿಟ್ಟಿದ್ದೀನಿ ಹಸಿರಾಗಿ ಇರಲಿ ಅಂತ. ಇನ್ನೊಂದು ಸ್ವಲ್ಪ ಟೈಮ್ ಹೋದ್ಮೇಲೆ ಅದನ್ನು ಕ್ಲೀನ್ ಮಾಡಬೇಕು. ಇದು ಆರೆಂಜ್ ಕಲರ್ ಗುಲಾಬಿ ಗಿಡ ನೋಡಿದ್ರಿ ನೀವು, ಮೊದಲೇ ಇತ್ತು ಇದು ನಾನು ಬರೋ ಮೊದಲೇ. ಇವೆಲ್ಲ ಇವಾಗ ಕಟಿಂಗ್ ಮಾಡಿ ಇನ್ನೂ ಚಿಗುರು ಬಂದು ಹೂ ಜಾಸ್ತಿ ಆಗ್ತಾ ಇದೆ. ಅದೇ ಥರ ಈ ಕಡೆ ನೆಟ್ಟಿರೋದು ಕೂಡ ಟೊಮೆಟೊ ಸಸಿನೇ. ಇದು ನಾವೆಲ್ಲ ದಿನ ಯೂಸ್ ಮಾಡೋ ಟೊಮೆಟೊ, ಹಾಗೆ ಹುಳಿ ಟೊಮೆಟೊ ಅಂತ ಅನಿಸುತ್ತೆ, ರೌಂಡಾಗಿ ಬಂದಿದೆ. ಇದು ನನ್ನ ಬಸಳೆ ಚಪ್ರ, ಮತ್ತು ಹಾಗಲಕಾಯಿ ಬಳ್ಳಿ ಕೂಡ. ಇನ್ನೂ ಹಾಗಲಕಾಯಿ ಬಿಟ್ಟಿಲ್ಲ, ಚಿಕ್ಕ ಚಿಕ್ಕ ಮಿಡಿಗಳು ಬಿಡೋದು, ನಂತರ ಉದುರೋದು. ಫಸ್ಟ್ ಸ್ಟಾರ್ಟಿಂಗು ಮೋಸ್ಟ್ಲಿ ಬರೋದಿಲ್ಲ ಅಂತ ಅನಿಸುತ್ತೆ. ಗಾಳಿ ತುಂಬಾ ಇದೆ, ಇವತ್ತು ಮಳೆ ಕೂಡ ಬರ್ಬೋದು ಒಂದು ಸ್ವಲ್ಪ. ಪಪ್ಪಾಳೆ ಸಸಿಲಿ ಹೂ ಕೂಡ ಬಿಟ್ಟಿದೆ, ಇದು ಇನ್ನು ಯಾವಾಗ ಕಾಯಿ ಬಿಡುತ್ತೋ, ಕಾಯ್ತಾ ಇದ್ದೀನಿ ನಾನು. ಇಲ್ಲಿ ಸ್ವಲ್ಪ ಕಳೆ ಇದೆ, ಇದನ್ನು ತೆಗಿಬೇಕು. ವೇಣು ಹತ್ರ ತೆಕ್ಕೊಳ್ಳೋ ಅಂದರೆ ತೆಕ್ಕೊಟ್ಟಿಲ್ಲ, ನೋಡಬೇಕು ನಾನು ಯಾವಾಗಾದರೂ ಫ್ರೀ ಆದಾಗ ತೆಕ್ಕೊಳ್ಬೇಕು. ಮನೆ ಎದುರುಗಡೆ ಕಳೆ ಎಲ್ಲ ಇದ್ದರೆ ತುಂಬ ಗಲೀಜಲ್ವಾ. ಓಕೆ, ಇವಾಗ ನೈಟ್ ಲೋಗನ್ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದರಲ್ಲೇ ನಾನು.
ಸಂಜೆ ದೀಪ ಎಲ್ಲ ಹಚ್ಚಾಯಿತು ದೇವ್ರ ಮನೆಗೆ. ಇವಾಗ ನನ್ನ ಮಗ ಏನು ಆಟ ಆಡ್ಕೊತಾ ನಾಟಕ ಅದು ಇದು ನನ್ನ ಜೊತೆ ಮಾಡ್ತಾ ಇದ್ದಾನೆ. ಅವನಿಗೀಗ ಟೀ ಮಾಡ್ಕೊಡ್ಬೇಕಂತೆ. ಇವಾಗ ಅಡುಗೆ ಮನೆಗೆ ಬಂದೆ ನಾನು. ಸಂಜೆ ಈಗ ತಿಂಡಿ ಏನಾದ್ರು ಮಾಡೋಣ ಅಂತ ಅವಲಕ್ಕಿದು ಚೂಡ ಮಾಡೋಣ ಅಂತ ಇದ್ದೀನಿ. ಹಾಗೆ ಅಕ್ಕಿ ನೆನೆಸಿಟ್ಟಿದೆ ಮೊಗೆಕಾಯಿ ದೋಸೆಗೆ. ಮೊಗೆಕಾಯಿ ದೋಸೆಗೆ ಅಕ್ಕಿನ ಬೀಸ್ಕೋಬೇಕು. ಇವಾಗ ಇಲ್ಲಿ ಮೊಗೆಕಾಯಿ ಇದೆ ನೋಡಿ, ಅದನ್ನು ತಂದಿಟ್ಟಿದ್ದು. ಇದಕ್ಕೆ ಇಲ್ಲಿ ಸಾಂಬಾರು ಸೌತೆ ಅಂತಲೂ ಹೇಳ್ತಾರಂತೆ. ಇವಾಗ ಚೂಡ ಮಾಡಿದೆ ನಾನು, ಅವಲಕ್ಕಿ ಚೂಡ. ಮತ್ತು ಹಾಗೆ ಸ್ವಲ್ಪ ಟೀ ಮಾಡಿ ಕುಡಿಯೋಣ ಅಂತ. ದಪ್ಪ ಅವಲಕ್ಕಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ಶೇಂಗಾ ಅದು ಇದು ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಡ್ತಾರಲ್ವ, ಅದನ್ನು ಮಾಡಿದ್ದೆ ನಾನು. ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ನನ್ನ ಮಗ ಕಾಯ್ತಾ ಇದ್ದಾನೆ. ಹಾಗೆ ನನ್ನ ತಮ್ಮನ ಹೆಂಡತಿ ಕೂಡ ಕಾಲ್ ಮಾಡಿದ್ಲು, ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ಇವಾಗ ಟೀ ಎಲ್ಲ ಕುಡ್ದಾ ಇತ್ತು. ನಾನು ಬೆಳಿಗ್ಗೆ ಏನು ಮಾಡಿದೆ ಅಂದರೆ ಸ್ವಲ್ಪ ತರಕಾರಿ ಸಾರು ಮಾಡೋಣ ಅಂತ ಮೂಲಂಗಿ ಮತ್ತು ನವಿಲ್ ಕೋಸನ್ನು ಕಟ್ ಮಾಡಿ ಇಟ್ಟಿದ್ದೆ. ನನ್ನ ಮಗ ಇದು ಬಸ್ಲೇದು ಹಸಿ ಮಾಡು ಅಂತ ಅಂದ, ಅದಕ್ಕೋಸ್ಕರ ಅದನ್ನು ಹಾಗೆ ನೀರಲ್ಲಿ ಹಾಕಿ ಇಟ್ಟಿದ್ದೆ. ಇವಾಗ ಅದನ್ನಿಟ್ಟು ಹಾಳಾಗುತ್ತೆ ಅಂತ ಇವತ್ತು ಬೇಯಿಸಿಟ್ಕೊಂಡ್ರೆ ನಾವು ನಾಳೆ ಅದನ್ನು ಸಾಂಬಾರು ಮಾಡ್ಬೋದು. ಅದಕ್ಕೋಸ್ಕರ ಇವಾಗ ಬೇಯಿಸಿಟ್ಕೊಳ್ತಾ ಇದ್ದೀನಿ ನಾನು. ಅಂದರೆ ತೊಗರಿಬೇಳೆ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಈರುಳ್ಳಿ ಮತ್ತು ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ನಂತರ ತೊಗರಿಬೇಳೆ ಹಾಕಿ ಬೇಯಿಸಿಟ್ಕೊಬಿಟ್ರೆ ನಾಳೆ ಬೆಳಿಗ್ಗೆ ಅದಕ್ಕೆ ನಾನು ಮಸಾಲೆನ ರುಬ್ಬಿ ಸಾರು ಮಾಡಿಬಿಡ್ಬೋದು. ಹಾಳಾಗೋದಿಲ್ಲ ತರಕಾರಿ ಅಂತ ಅಷ್ಟೇ. ಇವತ್ತು ಸಂಜೆ ಟೈಮು ಸ್ವಲ್ಪ ಕೆಲಸ ಜಾಸ್ತಿನೇ ಆಯಿತು ನನಗೆ. ಇನ್ನು ಬ್ಲೀಚ್ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಹೇಳ್ಕೊತಾನೆ ಇದೆ, ಆಗೇ ಇಲ್ಲ. ಇವತ್ತಾದರೂ ಮಾಡ್ಕೋಬೇಕು ಅಂತ ಹಠ ಇಟ್ಕೊಂಡಿದ್ದೀನಿ. ನೋಡೋಣ ಟೈಮ್ ಸಿಗುತ್ತಾ ಅಂತ. ಬೆಳಗಿನ ತಿಂಡಿಗೆ ಒಂದು ಸ್ಪೆಷಲ್ ದೋಸೆ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಅಂದರೆ ಮೊಗೆಕಾಯಿನ ದೋಸೆ ಅಂತ. ಇದಕ್ಕೆ ನಾನು ಒಂದೂವರೆ ಕಪ್, ನಮಗೆ ಸಾಕು ಒಂದೂವರೆ ಕಪ್ಪು ಬೆಡ್ ಅಕ್ಕಿ, ಅಂದರೆ ಮಾಮೂಲಿ ರೇಷನ್ ಅಕ್ಕಿ ಅದು ನಡೆಯುತ್ತೆ, ಅದೇ ಅಕ್ಕಿ ಬೆಟರು, ಆ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು ಚಮಚ, ಒಂದು ಮಾಮೂಲಿ ಒಂದು ಸಾದಾ ಸ್ಪೂನು ಮೆಂತ್ಯಕಾಳನ್ನು ಹಾಕಿ ನೆನೆಸಿಟ್ಕೊಂಡೆ ಮಧ್ಯಾಹ್ನಕ್ಕೆ. ಅದನ್ನು ಇವಾಗ ನಾನು ಬೀಸಬೇಕು. ಬೀಸಿ ಇಟ್ಕೊಂಡು ನಂತರ ಏನು ಮಾಡಬೇಕು ಅಂದರೆ ಮೊಗೆಕಾಯಿನ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು, ಈ ಥರ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಹೆಚ್ಚಿಟ್ಕೋಬೇಕು. ನಾನು ಸುಮಾರು ಇಷ್ಟು ನೋಡಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಅದಷ್ಟಕ್ಕೆ ಒಂದೂವರೆ ಕಪ್ಪಿಗೆ ಇಷ್ಟು ಒಂದು ಬಟ್ಲು ತೊಗೊಂಡಿದ್ದೀನಿ. ಇದನ್ನು ಕೂಡ ಬೀಸ್ತೀನಿ ನಾನು. ಇದನ್ನು ಬೀಸಿ ಆ ಅಕ್ಕಿ ಹಿಟ್ಟಿಗೆ ಸೇರಿಸ್ತೀನಿ. ಸೇರಿಸಿ ಉಪ್ಪು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಅದನ್ನು ಹಾಗೆ ಮುಚ್ಚಿಡ್ತೀನಿ. ಇದನ್ನು ನಾನು ನಾಳೆ ದೋಸೆ ಮಾಡ್ತಾ ಇದ್ದೀನಿ. ಸೊ ನಾಳೆ ನಾನು ಹೇಗೆ ಬೆಳಿಗ್ಗೆ ದೋಸೆ ಮಾಡುವಾಗ ವೀಡಿಯೋ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಕೆಲವೊಬ್ರಿಗೆ ಗೊತ್ತಿರಬೇಕು ಇದು ಚೆನ್ನಾಗಿರುತ್ತೆ. ಮತ್ತೆ ಸೌತೆಕಾಯಿ ದೋಸೆನೂ ಮಾಡ್ತಾರೆ ಇದೇ ಥರ, ಮೊಗೆಕಾಯಿ ದೋಸೆನೂ ಮಾಡ್ತಾರೆ. ಕೆಲವೊಬ್ರು ಕಾಯಿ ಕೂಡ ಹಾಕಿ, ಅಂದರೆ ಕಾಯಿ ಬೀಸು ಹಾಕಿ ಮಾಡ್ತಾರೆ ಕೆಲವೊಬ್ರು. ನಾನು ಕಾಯಿ ಹಾಕೋದಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಅಂದರೆ ಕಾಯಿ ಸ್ಮೆಲ್ಲೇ ಒಂದು ರೀತಿ ಇರ್ತದೆ, ಇದ್ರದ್ದು ಒಂಥರ ಅಂದರೆ ಫ್ಲೇವರ್ ಒಂದು ರೀತಿ ಇರುತ್ತೆ. ಅದಕ್ಕೋಸ್ಕರ ನಾನು ಇದನ್ನ ಮಾತ್ರ ಹಾಕಿ ಮಾಡ್ತೀನಿ. ಎಲ್ಲದಕ್ಕೂ ನಾವು ಕಾಯಿನ ಮಿಕ್ಸ್ ಮಾಡಬಾರ್ದು, ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಓಕೆ, ನಾನು ಇವಾಗ ಬೀಸ್ಕೊಳ್ತೀನಿ. ಮತ್ತು ನೆಕ್ಸ್ಟು ಇನ್ನೂ ಒಂದು ಚಿಕ್ಕ ಪುಟ್ಟ ಕೆಲಸ ಇದೆ, ಬೇಗ ಬೇಗ ಮಾಡಿ ಮುಗಿಸ್ಕೊಳ್ತೀನಿ. ದೋಸೆ ಅಕ್ಕಿ ಹಿಟ್ಟನ್ನು ನಾನಿವಾಗ ರುಬ್ಬಿ ಆಗಿದೆ. ಇಷ್ಟು ದಪ್ಪ ಬಂದರೆ ಸಾಕು. ಇದಕ್ಕೂ ಇನ್ನೊಂದು ಸ್ವಲ್ಪ ದಪ್ಪ ಬಂದರೂ ಓಕೆ ಇತ್ತು. ಸ್ವಲ್ಪ ನೀರು ಆಯಿತು ಇದು ಅಂತ ನಂಗೆ ಅನ್ನಿಸ್ತಾ ಇದೆ. ಇವಾಗ ಉಪ್ಪಾಕಿ ಮುಚ್ಚಿಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಬ್ಲೀಚ್ ಮಾಡ್ಕೊಳ್ತಾ ಇರೋ ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಯಿತು ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ, ಹಾಗೆ ಇಲ್ಲ ನಂಗೆ ಮಾಡ್ಕೊಳ್ಳಿಕ್ಕೆ. ಇವತ್ತು ನಾನು ಮಾಡ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋನ ನಾನು ಒಂದು ಜ್ಯೋತಿ ಬೆಸ್ಟ್ ಟಾಪಿಕ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದನ್ನು ಒಂದು ಸಪ್ರೇಟಾಗಿ ನಾನು ವೀಡಿಯೋ ಮಾಡಿದ್ದೀನಿ, ಅದನ್ನು ನಿಮಗೆ ಅಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಇಲ್ಲಿ ನಾನು ಕೆಲವೊಂದು ಟಿಪ್ಸ್ ಮತ್ತು ಸಲಹೆಗಳನ್ನು ಕೊಡೋನಿದ್ದೀನಿ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಕೆಲವೊಬ್ಬರಿಗೆ ನಾನು ಕೂಡ ಒಂದು ಏನು ತುಂಬ ಟಾಪ್ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ. ಒಂದು ಬ್ಯೂಟಿಷಿಯನ್ ಕೋರ್ಸ್ ಮುಗಿದು ಒಂದು ಸ್ವಲ್ಪ ಟೈಮ್ ನಾನು ಪಾರ್ಲರ್ ಮಾಡಿ, ಹಾಗೆ ನಾನು ಈ ಕಡೆ ಚಿಕ್ಕಮಗಳೂರಿಗೆ ಬರುವಾಗ ನನ್ನ ಶಾಪನ್ನು ಕ್ಲೋಸ್ ಮಾಡಿ ನಾನು ಬಂದಿದ್ದೀನಿ. ನನಗೆ ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಭ್ಯಾಸ. ಸೊ ನಾನು ಕೆಲವೊಂದು ಏನು ಸೀಕ್ರೆಟ್ ಅಂದರೆ ತುಂಬ ಓಪನ್ ಆಗಿ ಕೆಲವೊಂದು ಟಿಪ್ಸ್ಗಳನ್ನು ಸಲಹೆಗಳನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನೀವು ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಮಾಡ್ಕೋತಾ ಇರೋದು ಗೋಲ್ಡ್ ಬ್ಲೀಚ್ ಕ್ರೀಮನ್ನು, ಅಂದರೆ ನೇಚರ್ಸ್ ಅವ್ರದ್ದು ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಇವತ್ತಂತೂ ನನ್ನ ಬ್ಲೀಚ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋ ಕನಸು ನನಸಾಯಿತು ನೋಡಿ.
ನಮ್ಮ ಕತೆ ಹೀಗೆ ಅಲ್ವಾ. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ನಾನು ಇವತ್ತಿನ ಲೋಗನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತು ನಾಳೆ ಲೋಗಲ್ಲಿ ಸಿಗ್ತಾ ಇದ್ದೀನಿ. ಇದರ ಡಿಫ್ರೆನ್ಸ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಆ ವಿಡಿಯೋನ ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಇಲ್ಲಿ ಸ್ವಲ್ಪ ನಾನು ತೋರಿಸ್ತೀನಿ ವಿಡಿಯೋನ ಅಷ್ಟೇ.